ಇದು ಬ್ಯೂಟಿಫುಲ್ ಅಂಡ್ ಎವರ್ ಗ್ರೀನ್ ಆಕ್ಟರ್ ನಮ್ಮ ಮೇಘನಾ ರಾಜ್ ಮ್ಯಾಮ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಚಿತ್ರ ಶುರು ಆಗ್ಬೇಕಾದ್ರೆ ಇದಕ್ಕೆ ಕಾರಣಕರ್ತರು ಬೇರೆ ಯಾರು ಅಲ್ಲ, ಇಟ್ ಇಸ್ ಚಿರು. ಚಿರು ಅವತ್ ರಾತ್ರಿ ನಮ್ಮ ಮನೇಲಿ ಪನ್ನಾ ಪ್ರಜ್ವಲ್ ಅವರಿಬ್ಬರನ್ನು ಕೂಡಿಸ್ಕೊಂಡು, ಮಜಾ ನಾವು ಮೂರು ಜನ ಸೇರಿ ಒಂದು ಸಿನಿಮಾ ಮಾಡಬೇಕು, ಒಂದಲ್ಲ ನೂರಾರು ಸಿನಿಮಾ ಮಾಡಬೇಕು, ನಮ್ಮ ಪ್ರೊಡಕ್ಷನ್ ಹೌಸ್ ಒಂದು ಸ್ಟಾರ್ಟ್ ಮಾಡಬೇಕು, ನಮಗೆ ಇಷ್ಟ ಆಗುವಂಥ ಸಿನಿಮಾಗಳು ಮಾಡಬೇಕು. ಯಾಕಂದರೆ ಕಲಾವಿದರಿಗೆ ಏನಾಗುತ್ತೆ, ಕೆಲವು ಸತಿ ನಾವು ಇಷ್ಟಪಡುವಂಥ ಕತೆಗಳು ನಮಗೆ ಬರಲ್ಲ. ಸೊ ಅಂಥ ಕತೆಗಳನ್ನ ನಾವೇ ಆರಿಸ್ಕೊಂಡು ನಮಗೋಸ್ಕರ, ನಮ್ಮ ಫ್ಯಾನ್ಸ್ಗೋಸ್ಕರ ನಾವು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆಯಿಂದ ಈ ಪ್ಲ್ಯಾನ್ನ 2020ರಲ್ಲಿ ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು. ಈ ಪ್ಲ್ಯಾನ್ಗೆ ಕೈ ಜೋಡಿಸಿದ್ದು ನಮ್ಮ ಜಸ್ಟ್ ಅಸ್ ಫ್ರೆಂಡ್ಸ್ ಗ್ರೂಪ್, ಯಾಕಂದರೆ ಅವರಿಲ್ದೇನೂ ಈ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ, ದ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೊಂದು ಸಾರಥಿ ಬೇಕು. ಆ ಸಾರಥಿ ಕೆಲಸ ಮಾಡಿದ್ದು ನಮ್ಮ ಪನ್ನಗ. ಸೊ ಅವರ ಬೆಸ್ಟ್ ಫ್ರೆಂಡ್ಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ತತ್ಸಮ ತದ್ಭವ ಅನ್ನೋ ಒಂದು ಸಿನಿಮಾ ಮೂಡ್ ಬಂದಿದೆ. ನನಗೆ ಸಿನಿಮಾನೇ ಬೇಡ ಅನ್ನೋ ಒಂದು ಟೈಮಲ್ಲಿ, ನನಗೆ ಕಮ್ ಬ್ಯಾಕ್ ಸಿನಿಮಾ ಮಾಡೋದೇ ಬೇಡ ಅನ್ನೋವಾಗ ಒಂದು ಕಮ್ ಬ್ಯಾಕ್ ಅನ್ನೋ ಒಂದು ಆ ವರ್ಡ್ ಕೊಟ್ಟು ವಿಶಾಲ್ ಅವ್ರನ್ನ ಮನೆಗೆ ಕಳಿಸಿದ್ರು. ಕಥೆ ಕೇಳು, ಇದು ನಾನು ಪ್ರೊಡ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳು ಅಂತ ಹೇಳಿ ಕಳಿಸಿದ್ದು. ನಾನು ಆ ಸಿನಿಮಾ ಮಾಡ್ತಿದ್ದೀನಿ ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ. ಕತೆ ಕೇಳಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಪನ್ನಾ, ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ನಿನ್ನ ಮೊದಲನೇ ಸಿನಿಮಾಗೆ, ಯು ಶುಡ್ ಚೂಸ್ ದಿಸ್ ಅಂತ ಹೇಳಿದೆ. ಸಿನಿಮಾ ಮಾಡೋಕ್ಕೆ ರೆಡಿನಾ ಅಂದರು. ಐ ಥಿಂಕ್ ದಟ್ ವಾಸ್ ದ ಮೂಮೆಂಟ್ ವೆನ್ ಎವ್ರಿಥಿಂಗ್ ಚೇಂಜ್ಡ್ ಫಾರ್ ಮೀ. ಗೆಳೆಯರಿಗೆ ಕೊಟ್ಟಿದ್ದ ಮಾತು, ನನ್ನ ಕಮ್ ಬ್ಯಾಕ್, ಇದು ಎಲ್ಲದಕ್ಕೂ ಕೈ ಜೋಡಿಸಿದ್ದು ನಮ್ಮ ಪ್ರಜ್ವಲ್. ನನ್ನ ಒಂದು ಫೋನ್ ಕಾಲ್ಗೆ ಪ್ರಜ್ವಲ್ ಹಿ ರಿಮೆಂಬರ್ಸ್ ದ ಪ್ರಾಮಿಸ್ ಆ್ಯಂಡ್ ಹಿ ಕೆಪ್ಟ್ ಅಪ್ ಹಿಸ್ ಪ್ರಾಮಿಸ್ ಆ್ಯಂಡ್ ನೌ ಹಿ ಇಸ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸೊ ಹೀಗೆ ತತ್ಸಮ ತದ್ಭವ ಒಂದೊಂದೇ ಒಂದೊಂದೇ ಒಬ್ಬೊಬ್ಬರೇ ಸೇರಿ ಸೇರಿ ನಾವು ಇಟ್ಸ್ ಅ ಬಿಗ್ ಫಿಲ್ಮ್. ತುಂಬ ಖುಷಿ ಆಗುತ್ತೆ, ಯಾಕಂದರೆ ನೀವು ಇದನ್ನು ಕಂಬ್ಯಾಕ್ ಅಂತಾದರೂ ಕನ್ಸಿಡರ್ ಮಾಡಿ, ಅಥವಾ ನಾನು ಇಲ್ಲೇ ಇದ್ದೆ ಇದರಿಂದ ಇನ್ನೂ ಹೆಚ್ಚು ಸೌಂಡ್ ಮಾಡ್ತಿದ್ದೀನಿ ಅಂತಾದರೂ ಕನ್ಸಿಡರ್ ಮಾಡಿ. ನಮ್ಗೆಲ್ರಿಗೂ ತುಂಬ ಮುಖ್ಯ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಯಾಕಂದರೆ ಇದಿಲ್ಲದೆ ನಮ್ಮ ಸಿನಿಮಾಗೆ ಯಾವುದೇ ರೀತಿಯ ಅರ್ಥ ಇರಲ್ಲ. ಮತ್ತೊಂದು ವಿಷಯ ಏನಂದರೆ, ಇವತ್ತು ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಮಾತಾಡಿದೆ, ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡಲೇಬೇಕು. ನಾವು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೂ ಜೀವನದಲ್ಲಿ ನಮ್ಮ ಕುಟುಂಬದವ್ರು ಅದಕ್ಕೆ 100% ಸಾಥ್ ಕೊಟ್ಟರೇನೆ ಆ ಕೆಲಸ ಚೆನ್ನಾಗಾಗೋದು. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅತ್ತೆ ಮಾವ ಮತ್ತು ನನ್ನ ತಮ್ಮ ಧ್ರುವ. ಸೊ ಇವರೆಲ್ಲರೂ ನಾನು ತತ್ಸಮ ತದ್ಭವ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನನಗಿಂತ 10ರಷ್ಟು ಖುಷಿ ಪಟ್ಟರು. ಅವರ ಸಪೋರ್ಟ್ ಯಾವ ರೀತಿ ಅನ್ನೋದನ್ನ ನೀವು ಇವತ್ತು ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಸಪೋರ್ಟ್ ಯು ಆರ್ ಸೀನ್, ದಿಸ್ ಇಸ್ ದ ಸಪೋರ್ಟ್ ಐ ಆಲ್ವೇಸ್ ಗಾಟ್. ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ್ಯಂಡ್ ಇವತ್ತು ವೇದಿಕೆ ಮೇಲೆ ನನಗೋಸ್ಕರ ಬಂದರು ಇಬ್ಬರು ವ್ಯಕ್ತಿ ಇದ್ದಾರೆ, ಒಂದು ಧ್ರುವ ಇನ್ನೊಂದು ಧನು. ಇಟ್ ವಾಸ್ ಜಸ್ಟ್ ಒನ್ ಫೋನ್ ಕಾಲ್. ನಮ್ಮ ಟ್ರೇಲರ್ ಲಾಂಚ್ ಇದೆ, ನೀನು ಬರಬೇಕು ಅಂತ ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ನಮ್ಮ ಒಂದು ಟೀಮ್ಗೆ, ಚಿರುಗೆ, ಎಲ್ರಿಗೂ ಮರ್ಯಾದೆ ಕೊಟ್ಟು ಇವರಿಬ್ಬರು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ವಿಶಾಲ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಹೌದು ತುಂಬ ಕಾಟ ಕೊಟ್ಟಿದ್ದೀನಿ, ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದೆ. ಬಟ್ ಅದನ್ನೆಲ್ಲ ಮೀರಿ ಒಂದು ನಟಿಗೆ ಇಂಥ ಒಂದು ಡೈರೆಕ್ಟರ್ ಸಿಕ್ಕಿದ್ರೆ, ಇಂಥ ಒಂದು ಕಮ್ಬ್ಯಾಕ್ ಸಿಕ್ಕಿದ್ರೆ, ಐ ಥಿಂಕ್ ದೇರ್ ಇಸ್ ನಥಿಂಗ್ ಲೈಕ್ ದಿಸ್. ನನ್ನ ಒಂದು 10 ವರ್ಷ ಪ್ಲಸ್ ಕೆರಿಯರಲ್ಲಿ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನನಗೋಸ್ಕರನೇ ಬರೆದಿರೋ ಪಾತ್ರ, ಅದನ್ನು ಇನ್ನು ಸೂಪರಾಗಿ ಡೈರೆಕ್ಟ್ ಮಾಡಿ ಈಸ್ ಮೇಡ್ ಇಟ್ ಲುಕ್ ಈವನ್ ಬೆಟರ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್ ಆಫ್ ತತ್ಸಮ ತದ್ಭವ ಫಾರ್ ಆಲ್ವೇಸ್ ಬೀಯಿಂಗ್ ಅ ಸಪೋರ್ಟ್. ಆ್ಯಂಡ್ ಅಷ್ಟೇ ಅಲ್ಲ, ನಾ ಹ್ಯಾವ್ ಟು ಟಾಕ್ ಅಬೌಟ್ ಸ್ಫೂರ್ತಿ ಆ್ಯಂಡ್ ಚೇತನ್. ಯಾಕಂದರೆ ನಾವು ಪನ್ನಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದಿದ ತಕ್ಷಣ ಒಂದು ಕೈ ಚಪ್ಪಾಳೆ ಕಟ್ಟಕ್ಕಾಗಲ್ಲ.
ಸೊ ಆ ಟೈಮಲ್ಲಿ ಅವರು ಬೆನ್ನೆಲ್ಬಾಗ್ ನಿಂತಿದ್ದು ಸ್ಫೂರ್ತಿ ಮತ್ತೆ ಚೇತನ್ ಆಸ್ ಆರ್ ಕೋ ಪ್ರೊಡ್ಯೂಸರ್ಸ್. ಸೊ ಅವರಿಬ್ರು ಇಲ್ದೇ ಇದ್ರೆ ಐ ಡೋಂಟ್ ಥಿಂಕ್ ಅಸಮಾಧಾನ ಪಾಸಿಬಲ್. ಯಾಕಂದ್ರೆ 2021 ಅಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು, 2023 ನಾವು ರಿಲೀಸ್ ರೆಡಿ ಇಟ್ಕೊಂಡಿದ್ದೀವಿ. ಸೊ ಸಿನಿಮಾ ಮಾಡ್ತಿದ್ದೀವಿ ಅಂದ ತಕ್ಷಣ ನಮ್ಗೆ ಇನ್ನೂ ದೊಡ್ಡ ಆನೆ ಬಲ ಬಂದಿದ್ದು ಕೆ ಆರ್ ಜಿ ಬಂದು ನಮ್ಮ ಜೊತೆ ಕೈ ಜೋಡಿಸಿದಾಗ. ಸೊ ಯೋಗಿ ಅವರು ಮತ್ತೆ ಕಾರ್ತಿಕ್ ಅವರು, ನೀವು ಸಿನಿಮಾ ಮಾಡಿವಿ ಅದೇ ಫೋ ಯು ಅಂತ ಹೇಳಿ ಇವತ್ತು ಕೊನೆ ಘಟ್ಟದವರೆಗೂ ನಮ್ಮ ಜೊತೆ ಬಂದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ಎಸ್ಟಿವಿ ನಿಮ್ಮೊಂದಿಗೆ.